ಬೆಂಗಳೂರಲ್ಲಿ ವಾಟರ್ ಪ್ಲಾಂಟ್ಗೆ ಬೆಂಕಿ ಇಟ್ಟಂತಹ ಕಿರಾತಕರನ್ನ ಬಂಧಿಸಲಾಗಿದೆ. ಹಣಕ್ಕೆ ಬೇಡಿಕೆ ಇಟ್ಟು ಇವರಿಬ್ಬರು ಕೂಡ ಬೆಂಕಿಯನ್ನು ಹಚ್ಚಿರ್ತಾರೆ. ಆರೋಪಿಗಳನ್ನ ಕೇವಲ ಎರಡೆರಡು ಗಂಟೆಗಳಲ್ಲಿ ಪೊಲೀಸರು ಹಿಡಿದು ಹಾಕಿದ್ದಾರೆ. ಶ್ರೀನಿವಾಸ್ ವಾಟರ್ ಪ್ಲಾಂಟ್ಗೆ ಇವರಿಬ್ಬರು ಕೂಡ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿರ್ತಾರೆ. ಶ್ರೀನಿವಾಸ್ಗೆ 50 ಲಕ್ಷ ಹಣ ಕೊಟ್ಟರೆ ಸರಿ, ಇಲ್ದಿದ್ರೆ ಚೆನ್ನಾಗಿರಲ್ಲ ನೋಡಿ ಅಂತ ಒಂದು ವಾರ್ನಿಂಗ್ ಮಾಡಿರ್ತಾರೆ. ಅವರು ಆ ಹಣವನ್ನು ಕೊಡ್ಲಿಕ್ಕೆ ಆಗಲ್ಲ. ಇದ್ರ ಬೆನ್ನಲ್ಲೇ ಮೊಹಮ್ಮದ್ ರಶೀದ್ ಮತ್ತು ಮೊಹಮ್ಮದ್ ಬಸೀದ್ ಇವರಿಬ್ಬರು ಕೂಡ ಹೋಗಿ ಆ ವಾಟರ್ ಪ್ಲಾಂಟ್ಗೆ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ. ಈ ಒಂದು ವಿಷಯ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಇಬ್ಬರ ಹೆಡಮುರಿಯನ್ನು ಕಟ್ಟಿದ್ದಾರೆ. ವಾಟರ್ ಪ್ಲಾಂಟ್ಗೆ ಇವರಿಬ್ಬರು ಕೂಡ ಬೆಂಕಿಯನ್ನು ಹಾಕಿಬಿಟ್ಟಿರ್ತಾರೆ. ಇಷ್ಟೇ ಅಲ್ಲ, ನಿಮ್ಮ ಆಫೀಸ್ಗೆ ಬೆಂಕಿ ಹಚ್ಚಿ ನೋಡಿ ಅಂತ ಕೂಡ ಇವರು ಧಮಕಿಯನ್ನು ಹಾಕಿರ್ತಾರೆ. ಇನ್ನು ಹಣ ಕೊಡುವ ನೆಪದಲ್ಲಿ ಆರೋಪಿಗಳನ್ನ ಕರೆಸಿಕೊಂಡು ಆ ಮೂಲಕವಾಗಿ ಖಾಕಿ ಅವರಿಗೆ ಬಲೆಯನ್ನು ಬೀಸಿತ್ತು. ಇದು ವಾಟರ್ ಪ್ಲಾಂಟ್, ಇದು ನೀರಿನ ಒಂದು ಘಟಕ, ನೀರನ್ನ ಒಂದು ಪ್ಯಾಕಿಂಗ್ ಮಾಡೋದು, ವಾಟರ್ ಬಾಟಲ್ ಮೂಲಕವಾಗಿ ಅದನ್ನ ಇನ್ನೊಂದು ಕಡೆಗೆ ಸಪ್ಲೈ ಮಾಡೋದು ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ವಾಟರ್ ಕ್ಯಾನ್ಗಳಲ್ಲಿ ಸಪ್ಲೈ ಮಾಡ್ತಿರ್ತಾರೆ ಅಂತ ಒಂದು ವಾಟರ್ ಪ್ಲಾಂಟ್ ನ ಘಟಕ ಇದು. ಶ್ರೀನಿವಾಸ್ ಅಂತ ಹೇಳಿ ಶ್ರೀನಿವಾಸ್ ಇದರ ಮಾಲೀಕರು ಪಾಪ, ಅವ್ರಿಗೆ ಏನ್ ಮಾಡಿರ್ತಾರೆ, ಇವ್ರಿಗೂ ಕೂಡ ಬೆದರಿಕೆ ಹಾಕಿರ್ತಾರೆ. 50 ಲಕ್ಷ ಹಣ ಕೊಡಿ, ಇಲ್ಲಿದ್ರೆ ಕತೆ ಬೇರೆ ಅಂತ ಹೇಳಿ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಹಣ ಕೊಡೋ ತರ ಮಾಡಿಸಿ ಖಾಕಿ ಇಬ್ಬರಿಗೂ ಬಲೆ ಬೀಸಿತ್ತು. ಇದೀಗ ಮೊಹಮ್ಮದ್ ರಶೀದ್ ಮತ್ತು ಮೊಹಮ್ಮದ್ ಬಸೀದ್ ಇಬ್ಬರು ಕೂಡ ಅಂದರೆ ಆಗಿದ್ದಾರೆ. ಕ್ರೀಡಾ ಪ್ರತಿನಿಧಿ ಶ್ರೀನಿವಾಸ್ ಇದ್ರೆ, ಶ್ರೀನಿವಾಸ್ ಇವರಿಗೆ ಬಲೆ ಬೀಸಿದ್ದು ಹೇಗೆ? 50 ಲಕ್ಷ ಶ್ರೀನಿವಾಸ್ ಅವರು ಈ ಮೊಹಮ್ಮದ್ ರಶೀದ್ಗೆ ಮತ್ತು ಮೊಹಮ್ಮದ್ ಬಸೀದ್ಗೆ ಯಾಕೆ ಕೊಡ್ಬೇಕಾಗಿತ್ತು? ಇದೇನು ಬ್ಲಾಕ್ ಮೇಲಾ? ಖಂಡಿತವಾಗ್ಲೂ ನಮಕಂತ ಅಂದ್ರೆ ಬ್ಲಾಕ್ ಮೇಲ್ ಹೇಳ್ಬೋದು. ಯಾಕಂದ್ರೆ ಮೇನ್ ಪಿಟಿ ಶ್ರೀನಿವಾಸ್ ಅಂತ ಹೇಳಿ ಅಂದ್ರೆ ಲೋಕಲ್ ವಾಟರ್ ಪ್ಲಾಂಟ್ ಏನಿರುತ್ತೆ, ವಾಟರ್ ಪ್ಲಾಂಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವತ್ತು ಬೆಳಿಗ್ಗೆ ಏಕಾಏಕಿ ಏನು ಹಣ ಕೊಟ್ಟಿಲ್ಲ ಅಂತ ಹೇಳಿ ಅವರ ಒಂದು ವಾಟರ್ ಪ್ಲಾಂಟ್ಗೆ ಇಬ್ರು ಕೂಡ ಬೆಂಕಿ ನಚ್ಚಿರುವಂತದ್ದು, ತಳರತ್ತೆ ಬೆಂಕಿ ನಚ್ಚಿರುವಂತದ್ದು ವಾಟರ್ ಪ್ಲಾಂಟ್ ಮತ್ತೆ ಅವರ ವಾಹನಗಳು ಸಂಪೂರ್ಣವಾಗಿ ಭಸ್ಮಾಗಿದೆ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಬಾಗಲಗುಂಟೆ ಸೇರಿದ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಆರೋಪಿಗಳ ಬೆನ್ನು ಬಿದ್ದಂತ ಪೊಲೀಸರು ಈಗ ಸದ್ಯ ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡನ್ನು ಹೊಡೆದಿರುವಂತದ್ದು, ಅದು ಕೂಡ ಕೋಲ್ದನಹಳ್ಳಿ ಇನ್ಸ್ಪೆಕ್ಟರ್ ಆದಂತ ಶಿವಸ್ವಾಮಿ ಅವರು ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡನ್ನು ಹೊಡೆದು ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆಚಾರ್ಯ ಕಾಲೇಜ್ ಬಳಿ ಇವರಿಬ್ಬರು ಅಡಗಿ ಕುಂತಾರೆ ಅಂತ ಕೂಡ ಮಾಹಿತಿಯನ್ನ ಪಡ್ಕೊಂಡಂತ ಪೊಲೀಸರು ಅವರನ್ನ ಹಿಡಿಯಲು ಅವರನ್ನು ಅರೆಸ್ಟ್ ಮಾಡಕ್ಕೆ ಹೋಗ್ತಾರೆ. ಆ ಒಂದು ಟೈಮ್ನಲ್ಲಿ ಸಿಬ್ಬಂದಿಗಳ ಮೇಲೆ ಕೂಡ ಹಲ್ಲೆಗೆ ಮುಂದಾಗ್ತಾರೆ. ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಅವರು ಇಬ್ಬರು ಕಾಲಿಗೂ ಕೂಡ ತುಂಡಾಕಿ ಅವ್ರನ್ನ ಅರೆಸ್ಟ್ ಮಾಡಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಶ್ರೀನಿವಾಸ್.